ಸೊ ಅಂದರೆ ನಮ್ಮ ಟ್ಯಾಲೆಂಟ್ ಕೇವಲ ಇಲ್ಲಿಗಷ್ಟೇ ಬೌಂಡ್ರಿ ಇಲ್ಲ, ಕಲೆಗೆ ದೇರ್ ಇಸ್ ನೋ ಬೌಂಡ್ರಿ. ಸೊ ನೀವು ಹೇಳಿದಾಗೆ ಯಾವುದೇ ಭಾಷೆ ಸಿನಿಮಾ ಮಾಡಿದ್ರು ಕೂಡ ಕನ್ನಡದೊಂದು ಕಾಪಿ ಇದ್ದೇ ಇರುತ್ತೆ, ದಿಸ್ ನೋ ಡೌಟ್. ಕನ್ನಡದ ಇದ್ದೇ ಇರುತ್ತೆ. ಜೊತೆಗೆ ಸಿ, ನಾನು ಫಸ್ಟ್ ಬರಿಬೇಕಾದ್ರೆ ಕನ್ನಡ ಸಿನಿಮಾ ಮಾಡಬೇಕು ಅಂತಲೇ ಬರೆಯೋದು ನಾನು. ಬಿಕಾಸ್ ನನಗೆ ಗೊತ್ತಿರೋದು ಈ ಜಾಗ. ಸೊ ಈ ಜಾಗದ ಬಗ್ಗೆ, ಈ ಇಲ್ಲಿನ ಕಲ್ಚರ್ ಬಗ್ಗೆ, ಇಲ್ಲಿನ ಒಂದು ಮೈಂಡ್ ಸೆಟ್ ಬೇಸ್ಡ್ ಆಗಿ ನಾವು ಬರಿತೀವಿ. ಅದು ಎಲ್ಲ ಕಡೆಗೂ ಸಲ್ಲೋ ಅಂಥ ಸಿನಿಮಾ ಆದರೆ ಗ್ರೇಟ್. ಸೊ ಆ ಥರನೇ ಬರೆಯೋದು. ಸೊ ಹಾಗಾಗಿ ಮೊದಲನೇದಾಗಿ ನಾವು ಯೋಚನೆ ಮಾಡೋದೇ ಇಲ್ಲಿಗೆ ಅಂತಲೇ. ಬಟ್ ಲೈಕ್ ಐ ಸೆಡ್, ಫ್ಯೂಚರಲ್ಲಿ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾನು ಇವಾಗ ಅವತ್ತು 10 ವರ್ಷ ಹಿಂದೆ ನಾನು ಇಲ್ಲಿ ಬಂದಿರ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಯು ನೆವರ್ ನೋ. ಬಟ್ ಫಸ್ಟ್ ಪ್ರಯಾರಿಟಿ ಇಸ್ ಆಲ್ವೇಸ್ ಯಾವತ್ತೇ ಇದ್ರೂ ಕನ್ನಡನೇ. ಆ್ಯಂಡ್ ಇನ್ನು 20 ವರ್ಷ ಬಿಟ್ಟರು ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದೇ ಫಸ್ಟ್ ನನ್ನ ಥಾಟ್ ಇರುತ್ತೆ. ಬಟ್ ಬಿಯಾಂಡ್ ದ್ಯಾಟ್ ಬೇರೇನೋ ಬಂತು ಹೋಯ್ತು, ಅದು ನನಗೆ ಇವಾಗೇನು ನನಗೆ ಗೊತ್ತಿಲ್ಲ. ಅದು ಈ ವಿಕ್ರಮ್ ರೋಡ ಕತೆ ಹೊಳೆದಿದ್ದು ಹೇಗೆ ಸರ್ ನಿಮಗೆ? ಈ ಥರದ್ದು ಜಗತ್ ಸೃಷ್ಟಿ ಮಾಡಬೇಕು, ಈ ಥರದ್ದೊಂದು ಪಾತ್ರ ಬೇಕು, ಈ ಆಲೋಚನೆಗಳು ಹೇಗೆ? ಅಂದರೆ ನನಗೆ ನನ್ನ ಮೈಂಡ್ಗೆ ಮೇನ್ ಫಸ್ಟ್ ಕನೆಕ್ಟ್ ಆಗೋದು ಒಂದು ಮಿಸ್ಟ್ರಿ ಥ್ರಿಲ್ಲರ್ಸು. ನಾನು ಯಾವುದೋ ಒಂದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಫಸ್ಟು ಹುಡುಕೋದೆ ಯಾವುದರ ಮಿಸ್ಟ್ರಿ ಥ್ರಿಲ್ಲರ್ ಇದೆಯಾ ಅಂತ. ಅಂದರೆ ಇದು ಪ್ರಾಬಬ್ಲಿ ಬಿಕಾಸ್ ನಾನು ಚಿಕ್ಕವನಿದ್ದಾಗ ತುಂಬ ನನ್ನ ಟ್ರಾವೆಲ್ ಎಲ್ಲ ಬಿಟ್ವೀನ್ ಮೈಸೂರು ಆ್ಯಂಡ್ ಪುತ್ತೂರು. ಸೊ ಈ ಮಡಿಕೇರಿ ಒಳಗಡೆಯಿಂದೆಲ್ಲ ಹೋಗ್ತಾಯಿದ್ದೋ. ಸೊ ಈ ತುಂಬ ನೈಟ್ ಜರ್ನಿ ಜಾಸ್ತಿ ಮಾಡ್ತಾಯಿದ್ದೋ, ಮಳೆಯಲ್ಲಿ ಆ ಫಾಗ್ ಎಲ್ಲ ಇದ್ದು. ಸೊ ಇದು ಯಾವತ್ತೂ ನನ್ನ ಮೈಂಡಲ್ಲಿ ಒಂಥರ ಕೂತ್ಕೊಂಬಿಟ್ಟಿದ್ದೆ. ಆ್ಯಂಡ್ ಚಿಕ್ಕವನಿದ್ದಾಗಿ ನನಗೆ ಅಡ್ವೆಂಚರ್ ಇದು ಗ್ರಾಫಿಕ್ ನಾವೆಲ್ಸ್ ಎಲ್ಲ ಓದೋದು ತುಂಬ ಇಷ್ಟ, ಟಿಂಟಿನ್, ಆಸ್ಟ್ರಿಕ್ಸ್ ಇದೆಲ್ಲ. ಸೊ ಇದೆಲ್ಲ ತುಂಬ ನನ್ನ ಮೈಂಡಲ್ಲಿತ್ತಲ್ಲ. ಸೊ ನಾನು ಯೋಚನೆ ಮಾಡಬೇಕಾದ್ರೇ ನನಗೆ ಒಂಥರ ಆ ಅಟ್ಮಾಸ್ಫಿಯರಲ್ಲೇ ನನ್ನ ಕತೆಗಳು ಸೃಷ್ಟಿಯಾಗೋದು. ಸೊ ಆ ರೀತಿಯಲ್ಲಿ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಒಂದು ಹುಕ್ ಸಿಕ್ತು ನನಗೆ. ಸಿಕ್ಕದಾಗ ಇದು ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡೆವಲಪ್ ಮಾಡ್ಕೊಂಬಂದಾಗ ಅದು ಬೆಳೆದು ಒಂದು ವಿಕ್ರಾಂತ್ ರೋಣ ಆಯಿತು. ಸಿನಿಮಾ ರಿಲೀಸಿಗಿಂತ ಮುಂಚೆನೇ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದೆ ವಿಕ್ರಾಂತ್ ರೋಣ. ಅದು ಸ್ಯಾಟಲೈಟ್ ಆಗಿರ್ಬೋದು, ಅದು ಬೇರೆ ಬೇರೆ ಆಯಾಮದಲ್ಲಿ ಎಲ್ಲ ಬಿಸ್ನೆಸ್ಗೆ ಸ್ಕೋಪ್ ಇದೆಯೋ ಎಲ್ಲ ಕಡೆಯೂ ಕೂಡ ಈಗಾಗಲೇ ಏನೋ ರೈಟ್ ಟ್ರ್ಯಾಕ್ನಲ್ಲಿ ಇದೆ. ಅದೆಷ್ಟು ಖುಷಿ ಒಬ್ಬ ಡೈರೆಕ್ಟ್ರಿಗೆ, ಯಾಕಂದರೆ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಹಾಕಿದ ಬಂಡವಾಳದ ಒಂದಷ್ಟು ಪ್ರಮಾಣ ರಿಲೀಸ್ಗಿಂತ ಮುಂಚೆನೇ ತಗೊಳ್ಳೋದಿದೆಯಲ್ಲ, ಐ ಥಿಂಕ್ ಅದು ಕೂಡ ಒಂದು ರೀತಿ ಸಕ್ಸಸ್ನ ಹಾದಿನೂ ಕೂಡ. ಸೊ ತಮಗೆ ಎಷ್ಟು ಖುಷಿ ಇದೆ ವಿಕ್ರಾಂತ್ ರೋಣದ ಮಾರ್ಕೆಟ್ ಪ್ರೈಸ್ ನೋಡ್ತಿದ್ದಾಗ ಈಗ? ಅದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇದಕ್ಕೆ ಮುಂಚೆ ಇವಾಗ ರಂಗಿತರಂಗ ಮಾಡಿದಾಗ ನಮಗೆ ಹಾಕಿ ದುಡ್ಡು ವಾಪಸ್ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ನಾವು ಆಲ್ಮೋಸ್ಟ್ 7-8 ಇಯರ್ಸ್ ಲೇಟರ್ ಇಲ್ಲಿ ಕೂತ್ಕೊಂಡು ನನ್ನಿಂದ ಅಂತಲ್ಲ, ಅಗೇನ್ ಅಫ್ಕೋರ್ಸ್ ದೇರ್ ಇಸ್ ಸುದೀಪ್ ಸರ್ ಹೂಸ್ ಅ ಬಿಗ್ ಫ್ಯಾಕ್ಟರ್ ಫಾರ್ ದ್ಯಾಟ್. ಬಟ್ ನನ್ನ ಡೈರೆಕ್ಷನ್ ಸಿನಿಮಾ ಆಗಿರೋದ್ರಿಂದ ಒಂದು ಖುಷಿ ಇದ್ದೇ ಇದೆ. ಅಂದರೆ ಓಕೆ, ಒಂದು ಬಿಸ್ನೆಸ್ ಆಗ್ತಾ ಇದೆ, ಕೋಟಿಲಿ ಬಿಸ್ನೆಸ್ ಆಗ್ತಾ ಇದೆ, ರೆಕಾರ್ಡ್ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಆ್ಯಸ್ ಅನ್ ಇಂಡಿವಿಜುವಲ್ ಆ್ಯಂಡ್ ಆ್ಯಸ್ ಪಾರ್ಟ್ ಆಫ್ ಅ ಗ್ರೇಟ್ ಟೀಮ್ ನನಗೆ ಒಂದು ಹೆಮ್ಮೆ ಇದ್ದೇ ಇದೆ. ಅಂದರೆ ತಮ್ಮ ಮೊದಲ ಸಿನಿಮಲ್ಲಿ ತಾವೇ ತಮ್ಮ ತಂಡವೇ ಆ್ಯಕ್ಟ್ ಮಾಡುತ್ತೆ, ಸೆಕೆಂಡ್ ಸಿನಿಮಾ ಮೊದಲು ಆಲ್ಮೋಸ್ಟ್ ಟೀಮೇ ಇರುತ್ತೆ, ಮೂರನೇ ಸಿನಿಮಾ ಇನ್ನೊಬ್ಬ ಹೀರೋಗೆ ಮಾಡಬೇಕು, ಅದು ಸುದೀಪ್ ಸರ್ಗೆ ಸಿನಿಮಾ ಮಾಡಬೇಕು, ಓಕೆ ಅವ್ರು ಒಪ್ಕೊಂಬಿಟ್ಟಿದ್ದಾರೆ. ಸೊ ಹೇಗೆ ಅಂದರೆ ಕಾನ್ಫಿಡೆಂಟ್ ಅಷ್ಟರ ಮಟ್ಟಿಗೆ ಹೇಗೆ? ಅಲ್ಲ, ನನಗೇನು ನನಗೆ ಮೊದಲಿಂದ ನಾನು ಸಿನಿಮಾ ಅಂತ ಬಂದಾಗ ಅಥವಾ ಏನು ನನಗೆ ಇಂಟ್ರೆಸ್ಟ್ ಇರೋ ಒಂದು ಫೀಲ್ಡ್ ಅಂತ ಬಂದಾಗ ನಾನು ನನ್ನ ಅದ್ರ ನವಸು ಆಗಲ್ಲ, ಅದರಲ್ಲಿ ಹಿಂದೇಟು ಹಾಕಲ್ಲ. ನಾನು ಇದನ್ನು ಹೇಗೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ನನಗದು ಗೊತ್ತೇ ಇಲ್ಲ ಅಂತಲೂ ತಿಳ್ಕೊಳ್ಳಿ. ಆ ವಿಷಯದ ಬಗ್ಗೆ ನನಗೆ ಏನೂ ಗೊತ್ತಿರೋದಿಲ್ಲ, ಆದರೂ ಇಲ್ಲ ಮಾಡ್ತೀನಿ ಇದನ್ನು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ನಾನು ಮುಂದೆ ಹೋಗ್ತೀನಿ. ಸೊ ವಿಕ್ರಾಂತ್ ರೋಣದಲ್ಲೂ ಅಷ್ಟೇ, ಏನೇ ಒಂದು ಚಾಲೆಂಜಸ್ ಬಂದ್ರೂ ಇಲ್ಲ ಇದನ್ನು ಇನ್ನೊಂದು ದೊಡ್ಡ ಸ್ಕೇಲಲ್ಲಿ ಮಾಡೋಣ ಅಥವಾ ಒಂದು ಇಷ್ಟು VFX ಅಲ್ಲಿ ಕ್ರಿಯೇಟ್ ಮಾಡೋಣ ಅಂತೆಲ್ಲ ಬಂದಾಗ ನಾಟ್ ಇವಾಗ ನನ್ನ ಹಿಂದಿನ ಸಿನಿಮಾಗಳಲ್ಲಿ VFX ಅಂತ ಹೆವಿಯಾಗಿ ಏನು ಯೂಸ್ ಮಾಡಿರಲಿಲ್ಲ. ಆ್ಯಂಡ್ ಥಿಯೋರಿಟಿಕಲಿ VFX ಅಲ್ಲಿ ಏನೇನು ಮಾಡ್ಬೋದು, ಪಾಸಿಬಿಲಿಟೀಸ್ ಏನು, ಹೇಗೆ ಮಾಡೋದು ಇದೆಲ್ಲ ಗೊತ್ತಿದೆ. ಬಟ್ ಥಿಯರಿಗೂ ಪ್ರಾಕ್ಟಿಕಲ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನೀವು ಒಂದು ರೆಸಿಪಿ ನಿಮಗೆ ಅದು ಓದಿ ಗೊತ್ತಿರ್ಬೋದು, ಬಟ್ ಅಡುಗೆ ಮಾಡಿದಾಗಲೇ ಅದಕ್ಕೆ ಉಪ್ಪು ಜಾಸ್ತಿ ಆಗಿದೆಯಾ, ಖಾರ ಜಾಸ್ತಿ ಆಗಿದೆ ಗೊತ್ತಾಗ ತಿಂದಾಗಲೇ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ನನಗೆ ಇದನ್ನು ಮಾಡ್ತೀನಿ ನಾನು, ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಮುನ್ನುಗ್ದೆ. ಆ್ಯಂಡ್ ಅಫ್ಕೋರ್ಸ್ ದೇ ವಾಸ್ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಎವ್ರಿಬಡಿ, ಮಂಜು ಸರ್, ಸುದೀಪ್ ಸರ್, ನನ್ನ ಟೆಕ್ನಿಕಲ್ ಟೀಮ್.